ಹರ್ಷ ಹತ್ಯೆ ಹಿಂದೆ ರಾಜಕೀಯದ ಕಮಟು ವಾಸನೆ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ ಯಾವುದೇ ರಾಜಕೀಯ ಆಗಲಿ ಕೂಡ ಈಗಾಗಲೇ ನಿಮ್ಗೆ ಗೊತ್ತಿದೆ ಪಕ್ಷಗಳು ಎಲ್ಲಿಗೆ ಬಂದುಬಿಟ್ಟಿದ್ದಾವೆ ಅಂತ ಏನು ಮಾಡೋದಕ್ಕೂ ಹಿಂಜರಿಯೋದಿಲ್ಲ ಯಾಕೆಂದರೆ ಅಲ್ಲಿಗೆ ಸೇರ್ತಾಯಿರುವಂಥವರು ಅಲ್ಲಿಗೆ ದಾಖಲಾಗ್ತಾಯಿರುವಂಥವರು ಕೂಡ ಎಲ್ಲವನ್ನೂ ಬಿಟ್ಟು ನಾವು ರಾಜಕೀಯ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತಾನೆ ಅನೇಕರು ಅಲ್ಲಿಗೆ ದಾಪು ಕಾಲಿಟ್ಟು ಬರ್ತಾ ಇದ್ದಾರೆ ಬೆಳಗಾಗಿ ಅಷ್ಟೊತ್ತಿಗೆ ಬೆಳಗಾಗೋ ನಾನು ಅಲ್ಲಿ ಆಗಿಬಿಡ್ತೀನಿ ಅನ್ನೋ ಆ ಕಲ್ಪನೆಯಿಂದ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಇದರ ಹಿಂದೆ ಸೊ ಇವರು ಏನು ಅನ್ಕೊಳ್ತಾ ಇದ್ದಾರೆ ಅದರ ಮುಂದೆ ನಿಜವಾದ ರಾಜಕೀಯಕ್ಕೆ ನಿಜವಾದ ರಾಜಕಾರಣಕ್ಕೆ ಬೆಲೆ ಇಲ್ಲದಂತಾಗಿ ಜನ ಇವತ್ತು ಪರಿತಪ್ಪಿಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅದೆಲ್ಲರಿಗೂ ಕೂಡ ಗೊತ್ತಿದೆ ಅನುಭವಿಸಿದ್ದೀರ ಎಸ್ ಮತ್ತೆ ನನ್ನ ಮತಗಳನ್ನು ಮುಂದುವರಿಸ್ತೀನಿ ಸೊ ಈಗಾಗಲೇ ಈ ಒಂದು ಹತ್ಯೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ಹದಿಮೂರು ಎಫ್ ಐ ಆರ್ಗಳನ್ನು ದಾಖಲು ಮಾಡಲಾಗಿದೆ ಈಗ ಈಗಷ್ಟೇ ಕೆಲವೇ ನಿಮಿಷಗಳ ಹಿಂದಷ್ಟೇ ಶಿವಮೊಗ್ಗ ಎಸ್ ಪಿ ಲಕ್ಷ್ಮೀ ಪ್ರಸಾದ್ ಹಾಗೆಯೇ ಡಿ ಸಿ ಸೆಲ್ವಮಣಿ ಸುದ್ದಿಗೋಷ್ಠಿಯನ್ನು ನಡೆಸಿ ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಎಲ್ಲರೂ ಶಿವಮೊಗ್ಗದವರು ಎ ಒನ್ ಎ ಟು ಎ ತ್ರೀ ಎ ಫೋರ್ ಯಾರಿದ್ದಾರೆ ನಾಲ್ವರನ್ನು ಬಂಧಿಸಲಾಗಿದೆ ಹಲವರನ್ನು ವಿಚಾರಣೆ ಮಾಡಲಾಗಿದೆ ಅನ್ನುವಂಥದ್ದು ಸೊ ಎಲ್ಲರಿಗೂ ಕೂಡ ಗೊತ್ತಿದೆ ಅಂದರೆ ಏನಾಗಿದೆ ಆ ಒಂದು ಪರಿಸ್ಥಿತಿಯಲ್ಲಿ ಕಳೆದ ಐದು ವರ್ಷಗಳಿಂದ ಹರ್ಷನ ಮೇಲೆ ಕಣ್ಣಿಟ್ಟಿದ್ರ ಈ ಎಲ್ಲ ವಿಚಾರಗಳು ಕೂಡ ಒಂದೊಂದಾಗಿ 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 ಬಹಿರಂಗವಾಗ್ತಾ ಇದೆ ನೋಡಿ ಆ ಧರ್ಮದಲ್ಲಿ ಆ ಪಕ್ಷ ಇದ್ದರೆ ಈ ಧರ್ಮದಲ್ಲಿ ಈ ಪಕ್ಷ ಇದೆ ಇವರೆಲ್ಲರೂ ಕೂಡ ಸೇರಿಕೊಂಡು ಇನ್ನೊಂದು ಧರ್ಮವನ್ನು ಅಥವಾ ಇನ್ನೊಂದು ಪಕ್ಷವನ್ನು ಏನೋ ಮಾಡ್ತಾರೆ ಅನ್ನೋಂತಂದರೆ ನಿಜಕ್ಕೂ ಮನುಷ್ಯತ್ವಕ್ಕೆ ಎಲ್ಲಿದೆ ಬೆಲೆ ಈ ಒಂದು ಕೊಲೆ ಮಾಡಿಬಿಟ್ರಲ್ಲ ಇಂತಹ ಅನೇಕ ಕೊಲೆಗಳು ನಡೆದುಹೋದವಲ್ಲ ಅದು ಅನೇಕರ ಕಡೆ ನಡೆದು ಹೋದವಲ್ಲ ಸೊ ಇದಕ್ಕೆ ಯಾರು ಹೊಣೆ ಈಗ ಹೋದ ಜೀವನ ವಾಪಸ್ಸು ತರೋದಕ್ಕೆ ಸಾಧ್ಯ ಇದೆಯಾ ಅದಕ್ಕೆ ಧರ್ಮ ಹೇಳುತ್ತಾ ಆಗಿದರೆ ಅದನ್ನು ಧರ್ಮ ತಂದು ಕೊಡುತ್ತಾ ವಾಪಸ್ಸು ಇಷ್ಟೆಲ್ಲದರ ಮಧ್ಯೆ ಇನ್ನೂ ಕೂಡ ಎಚ್ಚೆತ್ಕೊಳ್ಳೋದೇ ಇದ್ದರೆ ಅಂದರೆ ಕಾನೂನಿನ ಕ್ರಮಗಳು ಬಿಗಿಯಾಗದೇ ಇದ್ದರೆ ಬಹುಶಃ ಈ ಭಾರತವನ್ನು ಯಾರೂ ಕೂಡ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಎಸ್ ನಾನು ಮತ್ತೆ ಮಾತೊಂದು ಮುಂದುವರಿಸ್ತೀನಿ ಚಂದ್ರಶೇಖರ್ ಒಟ್ಟು ಹನ್ನೆರಡು ಮಂದಿಯನ್ನು ವಿಚಾರಣೆ ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಇದು ಬರೀ ವಿಚಾರಣೆ ಮಾಡಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಅವ್ರನ್ನ ಕಟಗಡಕ್ಕೆ ತಂದು ಸಾಕ್ಷಿಗಳನ್ನು ಕಲೆ ಹಾಕಿ ಮತ್ತು ಇನ್ನೆಲ್ಲೋ ಅದು ಹೋಗುವಂತಹದ್ರ ಬದಲು ಯಾಕೆಂದರೆ ಈ ಹಿಂದೆ ಶರತ್ ಮೈವಾಳ್ರ ಕೊಲೆ ಆದಂಥ ಸಂದರ್ಭದಲ್ಲಿ ಇಲ್ಲ ನಾವು ಬಿಡಲ್ಲ ಅವ್ರನ್ನಂತ ಹೇಳಿದಂಥವ್ರಿಗೆ ಇನ್ನೂ ಕೂಡ ಕೇಸ್ ತೆವೀತಾ ಇದೆ ಆ ಹತ್ಯೆಗೆ ನ್ಯಾಯ ಇನ್ನೂ ಸಿಕ್ಕಿಲ್ಲ ಗೊತ್ತಿಲ್ಲ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಈ ಸರಣಿಗಳು ಈ ಹತ್ಯೆಯ ಸರಣಿಗಳು ಅಮಾಯಕರ ಯುವಕರ ದೊಡ್ಡ ದೊಡ್ಡವ್ರ ಮಕ್ಳು ಯಾರು ಸಾಯ್ತಾಯಿಲ್ಲ ಇಲ್ಲಿ ಯಾರು ದೊಡ್ಡ ದೊಡ್ಡವ್ರ ಸಾಯ್ತಾ ಇಲ್ಲ ಇಲ್ಲಿ ಬಡದಾಡ್ಕೊಂಡು ಸಾಯ್ತಾ ಇರುವಂಥದ್ದು ಪ್ರತಿದಿನ ಅವತ್ತು ಜೀವನ ಮಾಡಿದ್ರೆ ನಮ್ಮ ಜೀವ ನಮ್ಮ ತಂದೆ ತಾಯಿ ಸಾಕಬೇಕು ಅನ್ನುವಂಥವ್ರನ್ನ ಮೈಂಡ್ ವಾಶ್ ಮಾಡಲಾಗ್ತಾ ಇದೆಯಾ ಗೊತ್ತಿಲ್ಲ ಏನಾಗ್ತಾ ಇದೆ ಇಲ್ಲಿ ಎಸ್ ಇದ್ರ ಬಗ್ಗೆ ಚಂದ್ರಶೇಖರ್ ಏನು ಹೇಳ್ತೀರಿ ನೋಡಿ ಕರ್ನಾಟಕದ ಇತಿಹಾಸ ನೋಡಿ ಹಿಂದೆಲ್ಲ ಕೋಮಗಲಗಳು ಆಗ್ತಾಯಿತ್ತು ಹಿಂದೂ ಮುಸ್ಲಿಂ ಇತ್ತು ಆದರೆ ಹಿಂದೂ ಕಾರ್ಯಕರ್ತರನ್ನು ಔಟ್ ಮಾಡಿ ಹತ್ಯೆ ಮಾಡ್ತಕ್ಕ ಪ್ರಕರಣಗಳು ಯಾವಾಗಲಿಂದ ಶುರುವಾದವು ನೀವು ಸೀ ನೋಡಿದ್ರೆ ಎರಡು ಸಾವಿರದ ಹದಿಮೂರಿಂದ ಈ ಸರಣಿ ಶುರುವಾಗಿದ್ದು ಒಬ್ಬ ಹಿಂದೂ ವಿರೋಧಿ ಮುಖ್ಯಮಂತ್ರಿ ಆದ ಈ ಸರಣಿಗಳು ಶುರುವಾಗಿದ್ದು ಆ ಹಿಂದೂ ಕಾರ್ಯಕರ್ತರನ್ನ ಹತ್ಯೆ ಮಾಡ್ತಕ್ಕಂಥ ತಾಕತ್ತು ಧೈರ್ಯ ಯಾಕೆ ಅವ್ರಿಗೆ ಮುಸಲ್ಮಾನ್ ಮತಾಂಧರಿಗೆ ಬಂತು ಅಂತ ಹೇಳಿದ್ರೆ ಆ ಹಿಂದೂ ವಿರೋಧಿ ಮುಖ್ಯಮಂತ್ರಿ ಆದ ಮೇಲೇನೇ ಇಪ್ಪತ್ತ್ಮೂರು ಕಗ್ಗೊಲಗಳಾದವು ಯಾವುದೇ ತನಿಖೆಗೂ ಸಹಕಾರ ಕೊಡಲೇ ಇಲ್ಲ ಎರಡೂವರೆ ಸಾ ಎರಡೂವರೆ ಸಾವಿರ ಪಿ ಎಫ್ ಐ ಕಾರ್ಯಕರ್ತರ ಕೇಸ್ಗಳನ್ನ ವಾಪಸ್ ತೊಗೊಂಡ್ರು ಅದಾದ ಮೇಲೆ ಪಿ ಎಫ್ ಐ ಮೇಲೆ ನಾವು ಇದನ್ನು ಒತ್ತಡ ಹೇಳ್ತಕ್ಕಂಥ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಿದ್ರು ಜೊತೆಗೆ ಆ ಮನುಷ್ಯನಿಗೆ ಹಿಂದುತ್ವದಲ್ಲಿ ಹುಟ್ಟಿದ್ರು ಕೂಡ ಹಿಂದೂ ಅಂತೇಳಿದ್ರೆ ಸಾಕು ಅವನಿಗೆ ಮೈಯಲ್ಲೆಲ್ಲ ಬೆಂಕಿ ಬಿದ್ದಂಗೆ ಆಗುತ್ತೆ ಕೇಸಿನ ಯಾರು ಕಟ್ಟಕೋರೆ ಕೇಸು ತೆಗೆದು ಬಿಸಾಕ್ತಾರೆ ತಿಳ್ಕಟ್ಟುಕೊಳ್ಳೋ ನೋಡಿದ್ರೆ ನನಗೆ ಭಯ ಆಗುತ್ತೆ ಅಂತ ಹೇಳಿ ಆಗಿ ಹೇಳ್ತಾರೆ ಅದ್ರ ಜೊತೆಗೆ ಮಸೀದಿಗೆ ಹೋಗಿ ಇವರು ಬುರ್ಕಾ ಹಾಕೊಂಡು ಅರ್ಧ ಗಂಟೆ ನಿಂತ್ಕೊತಾರೆ ಯಾವಾಗ ಇಂತಹ ಒಬ್ಬ ಹಿಂದೂ ವಿರೋಧಿ ಪ್ರಚೋದನೆ ಸಿಕ್ ಒಬ್ಬ ಮುಖ್ಯಮಂತ್ರಿ ಪ್ರಚೋದನೆ ಸಿಗ್ತಾ ಹೋಯ್ತು ಈ ಧರ್ಮಾಂಧ ಹುಡುಗಡೆ ಏನಿದ್ರು ಮೊದಲೇ ಅವರಿಗೆ ಧರ್ಮದ ಅಫಿ ಮತ್ತಿತು ಅದ್ರ ಜೊತೆಗೆ ಇಂಥ ರಾಜಕೀಯ ಪ್ರೇರಣೆಗಳು ಶುರುವಾದ್ಮೇಲೆ ಅವರು ಹತ್ಯೆ ಮಾಡ್ತಕ್ಕಂಥ ದುಷ್ಕೃತಿಗೆ ಸಿದ್ಧರಾಗ್ತಾ ಹೋದ್ರು ಇವ್ರ ಯಾವತ್ತೂ ಹಿಂದೂಗಳ ಪರವಾಗಿ ಯಾವತ್ತೂ ಸಿದ್ಧರಾಮಯ್ಯ ಮಾತಾಡಿ ಪ್ರಚೋದನ ಅವರ ಪ್ರಚೋದನದಿಂದ ಎಲ್ಲುವು ಆಗ್ತಾ ಇರೋದು ಪ್ರಚೋದನೆ ಅಂತ ಹೇಳಿದ್ರೆ ನೇರವಾಗಿ ಬಂದ್ಬಿಟ್ರೆ ಅಂತ ಹೇಳ್ತಕ್ಕಂತದಲ್ಲ ಹಿಂದಗಡೆಯಿಂದ ಶಕ್ತಿಯಾಗಿ ನಿಂತ್ಕೊಂತಾರಲ್ಲ ಅವ್ರ ಮೇಲೆ ಕೇಸಾದ ಬಿಡಿಸತಕ್ಕಂತದ್ದು ಅವರಿಗೆ ಏನಾದ್ರು ಸಹಾಯ ಬೇಕಾದ್ರೆ ಮಾಡ್ತಕ್ಕಂತದ್ದು ಎಲ್ಲವನ್ನೂ ಹಿಂದ ಸುಮ್ಮನೆ ಅವಕಾಶವನ್ನೇ ಕೊಡೋದಿಲ್ಲ ಚಂದ್ರಶೇಖರ್ ಅಲ್ಲ ಅಲ್ಲ ಹೆಂಡರವಾಗಿ ನೇರವಾಗಿ ಅವರನ್ನ ಬಿಡ್ಸೋದಕ್ ಸಾಧ್ಯನೇ ಇಲ್ಲ ಕಾನೂನ ಅವಕಾಶನೇ ಕೊಡೋದಿಲ್ಲ ಅದಕ್ಕೆ ಎರಡುವರೆ ಸಾವಿರ ಪಿ ಎಫ್ ಐ ಕಾರ್ಯಕರ್ತ ಕೇಸ್ಗಳಾಗೋಪಾಸ್ ತಗೊಂಡ್ರು ಮತ್ತೆ ಯಾಕೆ ಸುಮ್ನೆ ಇದ್ದೀರಿ ಯಾಕೆ ತಗೊಂಡ್ರೆ ನಿಮ್ಮ ಸರ್ಕಾರ ಬಂದ ಮೂವರ ಈಗ ನಾಯಕರಾದ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರ ಬಯಲ ಏನ್ ಬರ್ತದೆ ಹಿಂದುತ್ವ ಹಿಂದೂ ವಿಷಯದಲ್ಲಿ ಮಾತಾಡ್ತಾರೆ ಇಸ್ಲಾಮ್ ಇಸ್ಲಾಮಿಸಂ ಬಗ್ಗೆ ಯಾಕೆ ಮಾತಾಡಲ್ಲ ಇವರು ತಾಕತ್ತಲ್ವಾ ಗಂಡಸ್ತನ ಅಲ್ವಾ ಇವರು ಸಿದ್ದರಾಮಯ್ಯ ಅವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಮತಾಂತರ ವಿರೋಧ ಕಾಯ್ದೆ ತಗೊಂಡು ವಾಪಸ್ ತಗೊಂಡ್ಬಿಡ್ತೀವಿ ಅಂತ ಹೇಳ್ತಾರೆ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ತಗೊಂಡ್ಬಿಡ್ತೀವಿ ಅಂತ ಕೇಳ್ತಾರೆ ಎಲ್ಲರ ತಾಕತ್ತು ಗಂಡಿಸ್ತಾನ ಕೇವಲ ಹಿಂದೂಗಳ ವಿಷಯದಲ್ಲೇ ಇದೇ ವಿಚಾರಗಳ್ ಲೀಡ ಕೊಡ್ತಾ ಇದೆ ಇದಕ್ಕೆ ಅಂತ ಇದೇ ವಿಷಯಗಳ್ ಪ್ರೇರಣೆ ಕೊಡ್ತಾ ಇರ್ತಕ್ಕಂಥದ್ ಮುಸ್ಲಿಂ ಮುಸ್ಲಿಂಸಾಂದರಗಳಿಗೆ ರಾಜು ದಿನ ಇದು ನಮ್ಮ ಸ್ನೇಹಿತ್ರು ಹೇಳಿದ್ದು ಸರಿ ಸರ್ ಯಾವ ತರ ಈಶ್ ಈಶ್ವರಪ್ಪನವರ ಈ ಸತಿ ಪ್ರಚೋದನೆ ಮಾಡಿ ಶಿವಮೊಗ್ಗ ಬೆಂಕಿ ಇಕ್ಕಿದ್ರು ಅದೇ ರೀತಿ ಯಾರಾದ್ರೂ ಮಾಡಿ ತಪ್ ಮಾಡ್ಲಿ ಅದು ಅದೇ ನಾವು ದೃಷ್ಟಿಯಿಂದ ನೋಡ್ಬೇಕು ಯಾತರ ಇಲ್ಲಿ ಈಶ್ವರಪ್ಪರಾಗಲಿ ಬೇರೆ ಬೇರೆ ನಮ್ಮ ರಾಜಕೀಯ ಮುಖಂಡರು ಮಾಡಿ ನಮ್ಮ ರಾಜ್ಯಕ್ಕೆ ಬೆಂಕಿ ಹಿಕ್ತಾ ಇದ್ದಾರೋ ಅದು ಹಂಡ್ರೆಡ್ ಪರ್ಸೆಂಟ್ ಸರಿ ಇನ್ನೊಂದು ಮಧ್ಯೆ ಹೇಳೋಕ್ಕೆ ಇಷ್ಟಪಡ್ತೇನೆ ಈ ಏನು ಹದಿಮೂರರಿಂದ ಇವು ಏನು ಹಿಂದೂ ಕಾರ್ಯಕರ್ತರು ಹೊಡಿತಾವ್ರೆ ಅಂತ ಹೇಳಿದ್ರೆ ನಾನು ಪ್ರಚೋದನೆ ಕೊಟ್ಟಿಲ್ಲ ನಾನು ಸತ್ಯ ಹೇಳಿದ್ದೀನಿ ಅಂತ ಹೇಳಿದ್ರು ಸತ್ಯ ಹೇಳಿದ್ರೆ ಸತ್ಯ ಹೇಳಿದ್ರೆ ತನಿಖೆ ಅಧಿಕಾರಿ ಇವರೇನಾ ಯೂರೇನಾ ಡಿ ಸಿ ಇವರೇನ ಎಸ್ ಪಿ ಇವ್ರ ಹೆಸರು ಗೊತ್ತು ಮತ್ತೆ ಎಲ್ಲ ಗೊತ್ತಲ್ಲ ಇವ್ರಿಗೆ ಇವರೇ ಅರೆಸ್ಟ್ ಮಾಡಿ ಇವರೇ ಗಲ್ಲಿಗೆ ಗೆರೆಸ್ ಬಿಡಬೇಕು ಬೇರೆ ಪೊಲೀಸ್ ಇಲಾಖೆ ಇಲ್ಲಿ ಗೃಹ ಇಲಾಖೆನೇ ಬೇಕಿಲ್ವಲ್ಲ ಇವರೆಲ್ಲ ಮಾಡ್ಬಿಡ್ಬೋದಲ್ಲ ಇವ್ರಿಗೆಲ್ಲ ಮೊದಲೇ ಗೊತ್ತಿತ್ತಲ್ಲ ಮೊದ್ಲೇನೆ ಅವ್ರಿಗೆ ಹೇಗೆ ಅರೆಸ್ಟ್ ಮಾಡಿಸ್ಬೋದಿತ್ತಲ್ಲ ಕೊಲೆ ಆಗೋ ಮುಂಚೆನೆ ಎಲ್ಲ ಗೊತ್ತಿತ್ತಲ್ಲ ಇವನಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ಎಲ್ಲ ಗೊತ್ತಿತ್ತಲ್ಲ ಮೊದ್ಲೇನೇ ಇವ್ರಿಗೆ ಮೊದಲೇ ಅರೆಸ್ಟ್ ಮಾಡಿಸ್ಬೇಕಿತ್ತು ಹೋಗಿ ಇವ್ ಐದು ಹುಡುಗರು ಹೊಡೆಯೋರು ಇದ್ದಾರೆ ಇವ್ರಿಗೆ ಅಂತ ತನಿಖೆನೇ ಬೇಡವಲ್ಲ ಸರ್ ಇವರೆಲ್ಲ ಗೊತ್ತಲ್ಲ ಇವ್ರಿಗೆ ಮತ್ತೆ ತನಿಖೆ ಯಾಕೆ ನಡೀಬೇಕು ತನಿಖೆ ನಡೆದ್ರೆ ಅವನು ಯಾವನು ಅವನು ಯಾವನ ಹೆಸರಿದೆ ಅವನ ಹೆಸರು ತೊಗೊಂಡು ಹೇಳಿ ಅವನು ಯಾವ ಜಿ ಕ್ರಿಸ್ತನ ಹೆಸರಿರಲಿ ಹಿಂದೂ ಹೆಸ್ರು ಮುಸ್ಲಿಂ ಹೆಸರಲಿ ಇವರು ಹೊಡೆದ್ರು ಅಂತ ಹೇಳಬೇಕು ಮುಸ್ಲಿಂ ಗುಣಗಳು ಈ ಪದ ಬಳಸೋದು ಸರಿನಾ ಅಂತ ಹೇಳಿಬಿಟ್ಟು ಎಲ್ಲದಕ್ಕೂ ನಾವು ಹಿಂದಿ ಇದ್ದೀವಿ ಅಂತ ಒನ್ ಫಾರ್ಟಿ ಫೋರ್ ಸೆಕ್ಷನಲ್ಲಿ ಎರಡು ಸಾವಿರ ಎರಡೆರಡು ಸತಿ ಶವಯಾತ್ರೆ ಮಾಡಿಸೋದು ಮತ್ತು ಅಲ್ಲಿ ಪ್ರಚೋದನಕಾರಿ ಮಾತಾಡಿಬಿಟ್ಟು ಊರಲ್ಲಿ ಬೆಂಕಿ ಮಡಗಿಸೋದು ಸರಿನಾ ಅದರಿಂದ ಅವ್ರು ಅವ್ರಿಂದನೇ ಆಗೋದು ನಾನು ಯಾವ ಪಾರ್ಟಿ ಅಂತ ಹೇಳ್ತಾ ಇಲ್ಲ ಯಾರೇ ಪ್ರಜೋದನೆ ಮಾಡಿದ್ರು ಯಾವ್ದೇ ಯಾವುದೇ ಒಂದು ಪಕ್ಷದ ಯಾವುದೇ ಒಂದು ಪಕ್ಷದ ಇದು ಪ್ರೇರಣೆ ಅಲ್ಲ ಇದು ಇದು ಪ್ರೀಪ್ಲಾಂಡ್ ಇದು ಯಾಕೆ ಹಾಗೆ ಈಗ ಮೊದಲನೇ ಸ್ಟೆಪ್ ಇವ್ರು ಏನ್ ಮಾಡಿದ್ರು ಅರ್ಶನ್ ಹತ್ಯೆ ಮಾಡಿದ್ರು ಎರಡನೇ ಸ್ಟೆಪ್ ಏನ್ ಮಾಡಿದ್ರು ಶವಯಾತ್ರೆಗೆ ಹೊರಟಿದ್ದ ಅರ್ಶನ್ ಶವಯಾತ್ರೆಗೆ ಹೋಗ್ತಿದ್ದ ಅವ್ರ ಮೇಲೆ ಕಲಿತಿರ್ದ್ರು ಮೂರನೇ ಸ್ಟೆಪ್ ಏನ್ ಮಾಡಿದ್ರು ಟ್ವಿಟರ್ನಲ್ಲಿ ಟ್ರೆಂಡಿಂಗ್ ಆಗಿ ನೋಡ್ಕೊಂಡ್ರು ವಾಪಸ್ಸು ಹಿಂದೂಗಳು ಪ್ರತಿದಾಳಿ ಮಾಡಿದಾಗ ಏನ್ ಮಾಡಿದ್ರು ಇವರು ಶಿವಮೊಗ್ಗ ಮುಸ್ಲಿಮ್ಸ್ ಆನ್ ಥ್ರೆಟ್ ಅಂತ ಟ್ರೆಂಡ್ ಆಗಿ ನೋಡ್ಕೊಂಡ್ರು ಸೊ ಇದನ್ನೆಲ್ಲ ನೋಡಿದಾಗ ಪ್ರೀ ಪ್ಲಾಂಡ್ ಇದು ಯಾರೋ ಪ್ರೇರಣೆಯಿಂದ ಪ್ರೀ ಪ್ಲಾಂಡ್ ಇದು ಒಂದು ಸರ್ ಅಲ್ಲಿ ವಿಜುವಲ್ಸ್ ನೋಡಿ ನೀವು ನೋಡಿ ಆ ಗಲಾಟೆ ಆಗ್ಬಾರ್ದು ಏನು ಆಗ್ಬಾರ್ದು ಅಂತ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಎಲ್ಲ ಏರಿಯಾದಲ್ಲಿ ಯಾರು ಈಜ್ ಕಡೆ ಬರಬಾರ್ದು ಆ ಶವಯಾತ್ರೆ ತಗೊಂಡ್ ಹೋಗ್ಲಿ ಅಂತ ಎಲ್ಲ ಮನೆಯೊಡೆ ಕೂರಿಸ್ಬಿಟ್ಟು ಅವರಿಗೆ ಈ ಕಡೆ ಬರ್ದಲ್ಲ ಕೊಟ್ಟು ಪೊಲೀಸ್ ಆಗಿಬಿಟ್ಟು ಅವ್ರ ಮುಂದೆನ ಇವ್ರು ತಗೊಂಡ್ಬಂದು ನಮ್ಮ ರಾಜಕಾರಣಿಗಳ ಪ್ರೇರಣೆ ಪಡ್ದು ತಗೊಂಡ್ಬಂದು ನಮ್ಮ ಅಮಾಯಕ ಹುಡುಗರು ಈ ಕೆಲಸ ಮಾಡೋದು ಅವ್ರ ಮೇಲೆ ಕೇಸ್ ಬಿಳೋದು ಈಶ್ವರಪ್ಪ ಈ ದಲಿತರು ಹುಡುಗರ್ ಮೇಲೆ ಕೇಸ್ ಮಾಡ್ತಾರೆ ಮುಸ್ಲಿಂ ಹುಡುಗರ ಮೇಲೆ ಕೇಸ್ ಮಾಡ್ತಾರೆ ಏನ್ ಹಿಂದುಳಿದ ವರ್ಗದ ಹುಡುಗರು ಇದಾರಲ್ಲ ಅವ್ರ ಮೇಲೆ ಕೇಸ್ ಹಾಕ್ತಾರೆ ಪ್ಲಾನ್ ಪ್ರೀಪ್ಲಾನ್ ಪ್ಲಾನ್ ಇರ್ತಿದ್ರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇತ್ತು ಯಾರು ಇರ್ಲಿಲ್ಲ ಅಲ್ಲಿ ಯಾರು ಆವಾಗಲೇ ಘರ್ಷಣೆ ಆಗ್ಬೋದಿತ್ತಲ್ಲ ಅವ್ರು ಹೊಡಬಹುದನ್ನು ಪ್ರೀಪ್ಲಾನ್ ಅಂತ ಯಾವ್ದು ಗಲಾಟೆ ಮಾಡಿಸೋದು ಪ್ರೀಪ್ಲಾನ್ ಯಾಕಂದ್ರೆ ಮುಂದ್ಗಡೆ ಎಲೆಕ್ಷನ್ ಅಲ್ಲಿ ಜೀರೋ ಆಗ್ಬಿಟ್ಟಿದ್ದಾರೆ ಬಿಜೆಪಿ ಜೀರೋ ಆಗ್ಬಿಟ್ಟಿದೆ ಎಲ್ಲದ್ರಲ್ಲೂ ನಾರಾಯಣ ಸ್ವಾಮಿ ಶಬ್ದ ಬಗ್ಗೆ ಆಗ್ಲಿ ಎಲ್ಲಾ ನಮ್ಮ ಈ ಸೆಂಟ್ರಲ್ ಬಜೆಟ್ ಆದಾಗ ಏನು ಕರ್ನಾಟಕದಲ್ಲಿ ತಗೊಂಡ್ ಬರ್ಲಿಲ್ಲ ಇವರು ಇದೆಲ್ಲ ಮರಿಮಾಚಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ರಾಜಕಾರಣಿ ಪಕ್ಷದ ಪ್ರೀಪ್ಲಾನ್ ಅಂತ ಹೇಳ್ತಾ ಇಲ್ಲ ಮುಸಲ್ಮಾನರ ಪ್ರೀ ಪ್ಲಾನ್ ಅಂತ ಹೇಳ್ತಾರೆ ಮುಸಲ್ಮಾನರ ಪ್ರೀ ಪ್ಲಾನ್ ಅಂತ ಹೇಳ್ತಾ ಇರೋದು ಮುಸಲ್ಮಾನ್ ಮತಾಂಧರ ಪ್ರೀ ಪ್ಲಾನ್ ಅಂತ ಹೇಳ್ತಾ ಇರೋದು ಪ್ರಿ ಪ್ಲಾನ್ ಮಾಡ್ಕೊಂಡಿ ಹತ್ಯೆ ಮಾಡಿರ್ತಕ್ಕಂಥದ್ದು ಒಂದು ಹಿಜಾಬ್ ಕೇಸ್ ಇಟ್ಕೊಂಡು ಅದರೊಳಗಡೆಗೆ ಒಂದು ಸಮಾನತೆಯನ್ನು ಸಮಾನತೆ ಯಾರು ಹಿಂದುತ್ವದ ವಿಷಯ ಮಾತಾಡ್ತಾರೆ ಯಾರು ಹಿಂದುತ್ವಕ್ಕೋಸ್ಕರ ನಿಲ್ತಾರೆ ಅವರನ್ನ ಹತ್ಯೆ ಮಾಡ್ತಕ್ಕಂಥದ್ದು ಪ್ಲಾನ್ ಆಗಿ ಎಲ್ಲ ಕಡೆನೂ ಮಾಡ್ಕೊಂಡ್ ಬರ್ತಾ ಇದ್ದಾರೆ ನೀವು ಯಾವ್ದನ ಕೇಸನ್ನ ನೋಡ್ಕೊಳ್ಳಿ ಸಂಜಿತ್ ಕೇಸ್ ಒಳಗಡೆ ಸಿಗಾಕೊಂಡವರು ಪಿ ಎಫ್ ಐನೋ ರುದ್ರೇಶ್ ಕೇಸ್ ಒಳಗಡೆ ಸಿಗಾಕೊಂಡವರು ಪಿ ಎಫ್ ಐನವರೇ ಮತ್ತೆ ನಂದು ಕೇಸಲ್ಲಿ ಕೆಸರಲ್ಲಿ ಸಿಗಾಕೊಂಡ್ರು ಎಂಟು ಜನ ಎಸ್ ಡಿ ಪಿ ಐನೇ ಆಮೇಲೆ ಕಮಲೇಶ್ ತಿವಾರಿ ಕೆಸರಲ್ಲಿ ಸಿಕ್ಕೊಂಡು ಎಸ್ ಡಿ ಯಾಕೆ ಎಲ್ಲಾ ಹಿಂದೂ ಕಾರ್ಯಕರ್ತರ ಹತ್ಯೆ ಒಳಗಡೆ ಮುಸಲ್ಮಾನ್ ಮತಂದ್ರೆ ಯಾಕೆ ಸೇರ್ಕೊಂತಾರಾಗ ಯಾಕೆ ಕಾರಣ ಏನಿದು ಯಾಕೆಂದ್ರೆ ಪ್ರತಿಯೊಂದನ್ನು ಪ್ರೀ ಪ್ಲಾನ್ಡ್ ಆಗಿ ಮಾಡ್ತಕ್ಕಂಥದ್ದು ಇವರು ಪ್ರತಿಯೊಂದು ಪ್ರೀ ಪ್ಲಾನ್ ಮುಸಲ್ಮಾನ್ ಮತಾಂಧರ ಪ್ರೀ ಪ್ಲಾನ್ ಇದ್ದು ಇಷ್ಟೆಲ್ಲ ಸಾಕ್ಷಿ ಮೇಲೆ ಖಂಡಿತ ಅದನ್ನು ಆ ಸಂಘಟನೆ ಬ್ಯಾನ್ ಆಗ್ಲೇಬೇಕು ಇಷ್ಟೆಲ್ಲ ಇದು ಬೆಳಗಾವಿಯಲ್ಲಿ ಅಮಾಯಕ ಬೆಂಗಳೂರಿನಲ್ಲಿ ಉದ್ದೇಶ ತೆಗೆದಾಗ ಅಲ್ಲಿನ ತನಿಖೆಯಿಂದ ಹೊರಗೆ ಬಂದಿದ್ದೇನೋ ಎರಡು ವಾರ ಕೇರಳಾಗೆ ಹೋಗಿ ಅಲ್ಲಿಂದ ಅವರು ಟ್ರೈನಿಂಗ್ ಬಂದಿದ್ರು ಹೇಗೆ ಟ್ರೈನಿಂಗ್ ಪಡ್ಕೊಂಡ್ ಬಂದಿದ್ರು ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪ್ರತಿ ಕ್ಷಣದ ಸುದ್ದಿಗಳು ನಿಮ್ಮ ಮುಂದೆ